ಚಾಲೆಂಜ್ ಇಸ್ಟರ್ ದರ್ಶನ್ ಹಾಗೆಯೇ ಕಿಚ್ಚ ಸುದೀಪ್ ಇಬ್ಬರಿಬ್ಬರು ಕೂಡ ಸ್ಯಾಂಡಲ್ವುಡ್ನ ಒಂದು ಕಾಲದ ಕುಚಿಕು ಗೆಳೆಯರು. ಇವರಿಬ್ಬರು ದೂರವಾಗಿ ಒಂದಷ್ಟು ವರ್ಷಗಳೇ ಕಳೆದದ. ಇವರಿಬ್ಬರು ಮತ್ತೆ ಒಂದಾಗಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಈಗ ಇದು ನೆರವೇರುವಂತಹ ಟೈಮ್ ಬಂದಿದೆ ಏನು? ಮೊದಲ ಬಾರಿ ದರ್ಶನ್ ಅವರು ಸುದೀಪ್ ಅವರ ಹೆಸರನ್ನು ಒಂದು ಸಂದರ್ಶನದಲ್ಲಿ ತಗೊಂಡಿದ್ದಾರೆ. ಈಗ ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ ಅವರಿಬ್ಬರ ಅಭಿಮಾನಿಗಳಲ್ಲಿ ಒಂದು ರೀತಿಯ ಆಶಾಭಾವನೆ ಮೂಡಿದೆ, ಮತ್ತೆ ಒಂದಾಗ್ತಾರೆ ಎಂದು. ಹಾಗಾದರೆ ದರ್ಶನ್ ಹೇಳಿದ್ದೇನು, ಇವರಿಬ್ಬರ ಸ್ನೇಹಕ್ಕೆ ಹುಳಿ ಹಿಂಡಿದವರು ಯಾರು? ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ದರ್ಶನ್ ಮತ್ತು ಸುದೀಪ್ ಆರಂಭದಲ್ಲಿ ಉತ್ತಮ ಸ್ನೇಹಿತರೇನೂ ಅಲ್ಲ. ದರ್ಶನ್ ಅವರು ಮೊದಲು ಮಾಸ್ ಸಿನಿಮಾಗಳನ್ನು ಮಾಡ್ತಾಯಿದ್ರು, ಆದರೆ ಸುದೀಪ್ ಅವರು ಹುಚ್ಚ ಸಿನಿಮಾದ ನಂತರ ಚಂದು, ವಾಲಿ, ಸ್ವಾತಿ ಮತ್ತು ಈ ರೀತಿಯ ಕ್ಲಾಸ್ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ದರ್ಶನ್ ಅವರಿಗೆ ಮಾಸ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದ್ದರೆ ಸುದೀಪ್ ಅವರಿಗೆ ಕ್ಲಾಸ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರುತ್ತೆ. ಇವರಿಬ್ಬರು ಯಾವಾಗ ಒಂದಾದರೂ ಇವರ ಅಭಿಮಾನಿಗೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಇಬ್ಬರ ಸಿನಿಮಾಗಳು ಕೂಡ ಅಭಿಮಾನಿಗಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. 2010 ಇವರಿಬ್ಬರು ಒಂದಾದರೂ ಚಿಂಗಾರಿ, ಸಂಗೊಳ್ಳಿ ರಾಯಣ್ಣ, ಈ ಒಂದು ಟೈಮ್ನಲ್ಲಿ ಸುದೀಪ್ ಅವರು ದರ್ಶನ್ ಅವರಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ಹಾಗೆಯೇ ಬಚ್ಚನ್ ಸಿನಿಮಾಗೆ ದರ್ಶನ್ ಅವರು ಸಪೋರ್ಟ್ ಮಾಡಿದರು. ಒಂದಷ್ಟು ಜನ ಇವರಿಬ್ಬರ ನಡುವೆ ಹೇಗಾದರೂ ಹುಳಿ ಹಿಂಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆಗ ಒಂದು ಹಳೆಯ ವಿಡಿಯೋವನ್ನು ವೈರಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವುದು ಅಂದರೆ ಮೆಜೆಸ್ಟಿಕ್ ಸಂದರ್ಭದಲ್ಲಿ ನಾನೇ ದರ್ಶನ್ ಅವರಿಗೆ ಅವಕಾಶವನ್ನು ಕೊಡಿಸಿದೆ ಅಂತ ಸುದೀಪ್ ಅವರು ಹೇಳಿರುವಂಥ ವಿಡಿಯೋ ಅದು. ಸುಮಾರು ಈ ವಿಡಿಯೋ ವೈರಲ್ ಆಗುವಂತಹ ಟೈಮ್ಗಿಂತ ಆ ವಿಡಿಯೋ 5 ಹಳೆಯದಾಗಿರುತ್ತೆ. ಆ ವಿಡಿಯೋನ ಉದ್ದೇಶಪೂರ್ವಕವಾಗಿಯೇ ಯಾರೋ ವೈರಲ್ ಮಾಡಿರ್ತಾರೆ. ನಂತರ ಹೆಬ್ಬುಲಿ ಸಿನಿಮಾ ರಿಲೀಸ್ ಆಗುತ್ತೆ. ಇದಾದ 2 ದರ್ಶನ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ, ನಾನು ಮತ್ತು ಸುದೀಪ್ ಇನ್ನು ಮುಂದೆ ಸ್ನೇಹಿತರಲ್ಲ, ಇಂಡಸ್ಟ್ರಿಯಲ್ಲಿ ಹೀರೋಗಳು ಅಂತ. ಅದಾದ ಮೇಲೆ ಎಲ್ಲಿಯೂ ಕೂಡ ದರ್ಶನ್ ಅವರು ಸುದೀಪ್ ಅವರ ಬಗ್ಗೆ ಮಾತನಾಡಿದ್ದೇ ಇಲ್ಲ. ಇನ್ನು ಸುದೀಪ್ ಅವರು ಆಗಾಗ ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ದರ್ಶನ್ ಅವರು ಸುದೀಪ್ ಅವರ ಬಗ್ಗೆ ಮಾತನಾಡ್ತಾರೆ. ಹೌದು, ಅಪ್ಪು ಅವರ ಜೊತೆ ರಚಿತ ಆ್ಯಕ್ಟ್ ಮಾಡಿದ್ದಾರೆ, ಸುದೀಪ್ ಅವರ ಜೊತೆನೂ ಕೂಡ ರಚಿತ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ ಅವರಿಬ್ಬರ ಮನಸ್ಸಿನಲ್ಲಿಯೂ ಕೂಡ ಅವರಿಬ್ಬರು ಒಂದಾಗಬೇಕು ಅನ್ನುವಂತಹ ಭಾವನೆ ಇರಬಹುದು, ಆದರೆ ಒಂದಿಷ್ಟು ಜನ ಅದು ಆಗೋಕೆ ಬಿಡ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಇದ್ದಾರೆ ಸುದೀಪ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ದರ್ಶನ್ ಅವರನ್ನ ಟ್ರೋಲ್ ಮಾಡೋದು, ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಸುದೀಪ್ ಅವರನ್ನು ಟ್ರೋಲ್ ಮಾಡ್ತಾ ಇರ್ತಾರೆ, ಅಭಿಮಾನಿಗಳನ್ನು ಕೇಳಿಸ್ತಾ ಇರ್ತಾರೆ. ಇದೆಲ್ಲದವೂ ಕೂಡ ಅವರ ಗಮನಕ್ಕೆ ಬಂದಿದೆ. ಅವರಿಬ್ಬರು ಒಂದಾಗುವ ಸಾಧ್ಯತೆಗಳು ಕೂಡ ಇದೆ. ನಿಜವಾದ ಅಭಿಮಾನಿಗಳು ಇವತ್ತಿಗೂ ಕೂಡ ಅವರಿಬ್ಬರು ಒಂದಾಗಲಿ ಅಂತ ಕಾಯ್ತಾ ಇದ್ದಾರೆ. ನಿಜವಾದ ಅಭಿಮಾನಿಗಳು ಇವತ್ತಿಗೂ ಕೂಡ ಇವರಿಬ್ಬರ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ವೀಕ್ಷಕರೇ, ಅವರಿಬ್ಬರು ಮತ್ತೆ ಒಂದಾಗಲಿ, ಆದರೆ ಕನ್ನಡ ಚಿತ್ರರಂಗ ಇಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಅವರಿಬ್ಬರ ನಡುವಿನ ವೈಮನಸ್ಸು ಕಡಿಮೆ ಆಗಲಿ, ಮತ್ತೆ ಇವರಿಬ್ಬರ ಸ್ನೇಹ ಮೊದಲಿನಂತಾಗಲಿ ಅಂತ ಆಶಿಸೋಣ. ನಿಮ್ಮ ಅಭಿಪ್ರಾಯ ಏನು? ಅವರಿಬ್ಬರು ಮತ್ತೆ ಒಂದಾಗಬೇಕಾ ಬೇಡ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.